ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ಗೆ ವಿಡಿಯೋ ಬಿಟ್ಟು ತುಂಬ ದಿನ ಆಗಿತ್ತು. ಹಿಂಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಗ್ಯಾಂಗ್ನ ಗ್ಯಾಂಗ್ ಶಾಕ್ ಕಾಲ್ ಮಾಡಿಬಿಟ್ಟು, ಫ್ರೆಂಡ್ಶಿಪ್ ಡೇ ಇದೆ, ಬಾಯಿನವರು ಕಿತಾಪತಿ ಮಾಡೋಣ ಅಂತ ಕರೆದ್ರು. ಹಿಂಗೆ ಹೋಗಿ ನಾವು ನುಗ್ಗಿದ್ದು ಯಾರ್ದೋ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಆಯ್ತಾ? ನನ್ನಿಂದ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗಿದ್ದಾರೆ, ನನಗೇನು ಕೊಟ್ಟಿದ್ದೀರಿ ನೀವು? ಆದ್ರಿಂದ ವಿತೌಟ್ ಮೈ ಪರ್ಮಿಷನ್ ಯು ಶುಡ್ ನಾಟ್ ಅಪ್ಲೋಡ್ ಮೈ ವಿಡಿಯೋಸ್. ಅಲ್ಲಿ ಹೋಗಿರೋದೇ ತಪ್ಪು, ಹೋಗ್ಬಿಟ್ಟು ಸುಮ್ಮನೆ ಇರೋದಾ? ಹೋಗಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಲ್ಲಿ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಚಿಕನ್ ಇಂದ ಆಯ್ತಾ? ಹುಡುಗರಿಗೆ ಒಂದು ಅಡ್ವಾಂಟೇಜ್ ಇದು, ಕುಕಿಂಗ್ ಬಂದರೆ ಹೇಳ್ಬೇಕಂಗೆ ಬೇಯಿಸ್ಕೋಬೋದು. ಮತ್ತು ಈ ನಮ್ಮ ಗ್ಯಾಂಗ್ ಬಗ್ಗೆ ಹೇಳೋದಾದರೆ, ಮೂರು ಜನ ನನಗೆ ಮುಂಚೆನೇ ಪರಿಚಯ ಇದ್ದಿದ್ದರು, ಇನ್ನು ಮೂರು ಜನ ಅಲ್ಲಿ ಪರಿಚಯ ಆಗಿದ್ದು. ಹಿಂಗೇ ಅದರಲ್ಲಿ ಸ್ಪೆಷಲ್ ಏನಂದರೆ, ಒಬ್ಬ ನಮ್ಮ ನೇಪಾಳದವನು, ಪಕ್ಕದ ಒಂದು ದೇಶ. ಇನ್ನು ಉಳಿದವರೆಲ್ಲ ಆಂಧ್ರ ತಮಿಳ್ನಾಡವರು, ನಾನೊಬ್ಬನೇ ಹೆಮ್ಮೆಯ ಕನ್ನಡಿಗ. ಒಂಥರ ಖುಷಿಯಾಗುತ್ತೆ ಎಷ್ಟು ಜನಕ್ಕೆ ನಮ್ಮ ಬೆಂಗಳೂರು ಒಂದು ಬದುಕು ಕೊಟ್ಟಿದೆ ಅಂತ. ಬರೀ ಒಂದೇ ಐಟಮ್ ಅಲ್ಲ, ಇನ್ನೂ ಒಂದು ಐಟಮ್ ಇತ್ತು. ಇದು ಗೊತ್ತಲ್ಲ, ಮಸಾಲೆ ಹಚ್ಚಿಬಿಟ್ಟು ರಾಟೋಸ್ಬಿಟ್ಟು ಬೆಂಕಿ ಹಚ್ಚೋದು, ಕಾಡ್ಮನ್ಸ್ ಥರ ಸುಟ್ಟು ತಿನ್ನೋದು. ಇದನ್ನು ಈಗ ಎಲ್ಲರೂ ಇಷ್ಟಪಡ್ತಾರೆ. ನಾವು ಇದನ್ನು ಟ್ರೈ ಮಾಡಿದ್ದೆ, ನೋಡೋಕ್ಕಂತೂ ತುಂಬಾ ಸಿಂಪಲ್ಲಾಗಿ ಕಾಣಿಸುತ್ತಲ್ಲ ಇದೆಲ್ಲ ಅಡುಗೆ ಮಾಡೋದು. ಒಂದ್ಸಲ ಮಾಡೋಕ್ಕಿರ್ದಾಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಸುಟ್ಕೊಂಡಿದ್ದೀವಿ ಕೈಯೆಲ್ಲ ಅಂತಿಲ್ಲ. ಮಾತ್ರ ಈ ಥರ ತಂದೂರಿ ಎಲ್ಲ ಮಾಡಬೇಕು ಅದು ಇದು ಅಂತ ತುಂಬ ವರ್ಷಗಳಿಂದ ಪ್ಲ್ಯಾನ್ ಆಯಿತಾ, ಕೊನೆಗೂ ಒಂದಿನ ಎಕ್ಸಿಕ್ಯೂಟ್ ಮಾಡಾಯಿತು. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಿಸಿಕೊಳ್ಳುವುದು ಈ ಚಿಕನ್ ಜೊತೆ ಏನಾದರೂ ಬೇಕಲ್ಲ, ಅದಕ್ಕೆ ಚಪಾತಿ ತಂದಿದ್ದಾಯ್ತಾ? ಚಪಾತಿ ಇದು ರೆಡಿಮೇಡ್ ಚಪಾತಿ, ಅರ್ಧಂಬರ್ಧ ಬೇಯಿಸಿರ್ತಾರೆ, ಆಮೇಲೆ ಇನ್ನೊಂದ್ಸಲ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು. ಮಾತ್ರ ಅಷ್ಟೊತ್ತಿಗೆ ಈ ಚಿಕನ್ ಎಲ್ಲ ರೆಡಿಯಾಗಿತ್ತು, ಚಿಕನ್ ಎಲ್ಲ ತಗೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ಈ ಕುಕ್ಗಳಂತೂ ಭಾರಿ ಚೆನ್ನಾಗಿ ಮಾಡಿದರು. ಏನು ಹೇಳಿ, ತಿಂತಾ ಇರಬೇಕಾದ್ರೆ 5-5 ನಿಮಿಷಕ್ಕೂ ಒಂದು ಡೈಲಾಗ್ ಕೊಡಿಯೋರು. ಮಾತ್ರ ಅವ್ರು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಕೇಳಿದ್ಕೆಲ್ಲ ನಾವೆಲ್ಲ ಒಂದೇ ಒಂದು ಡೈಲಾಗ್ ಹೊಡಿತಾ ಇದ್ದಿದ್ದು. ಏನಕ್ಕೆ ಯಾರು ಏನೇ ಕೇಳಿದ್ರು, ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದ್ದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡೀರಿ. ನಾವೆಲ್ಲ ಈ ಥರ ಡೈಲಾಗ್ ಹೊಡಿತಿದ್ರೆ ಇದನ್ನ ಪ್ಲಾನ್ ಮಾಡಿದಂತ ನಮ್ಮ ಗ್ಯಾಂಗ್ ಸ್ಟಾರ್ ಒಬ್ರು ಇನ್ನೂ ಒಂದು ಕಾಮನ್ ಡೈಲಾಗ್ ನ ಹೊಡಿತಾನೆ ಇದ್ರು. ಹಿಂಗ್ ಕೇಳಿದಾಗೆಲ್ಲ ನಮ್ಮ ಹುಡುಗ್ರ ಏನ್ ಸುಮ್ಮನೆ ಕೂತಿರಲ್ಲ, ಅವರು ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳೋರು. ಆವಾಗ ನಮ್ಮ ಗ್ಯಾಂಗ್ ಸ್ಟಾರ್ ಮನದಾರದ ಮಾತು ನಮ್ಗೆ ಕೇಳಿಸ್ತಾ ಇತ್ತು. ಫಸ್ಟ್ ರೌಂಡು ಬ್ಯಾಟಿಂಗ್ ಎಲ್ಲ ಆದಮೇಲೆ ಇನ್ನು ಸೆಕೆಂಡ್ ರೌಂಡಿಗೆ ಇದು ಈ ಗ್ರಿಲ್ ಚಿಕನ್ನ ಇಟ್ಟಿದ್ವಿ ಆಯ್ತಾ, ಮಸಾಲೆ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ವಿ. ನೀಟ್ ಬೆಂದಾದ್ಮೇಲೆ ಇದ್ರ ಜೊತೆ ಫೋಟೋಶೂಟು ನಮ್ದು, ಗೊತ್ತಲ್ಲ ಹಿಂಗೆ ಫೋಟೋಶೂಟ್ ಮಾಡಿ ಇದನ್ನು ಬ್ಯಾಟಿಂಗ್ ಮಾಡಿ ಸೀದಾ ಹೋಗಿ ಮನೆ ಕಡೆ ಹೊರಟಿದ್ದು ಒಂದು ಸೆಲ್ಫಿ ತಗೊಂಡು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.